ರಾಜ್ಯದ ಅಭಿವೃದ್ಧಿ ಸದ್ಯಕ್ಕೆ ಸಾಧ್ಯವಿಲ್ಲವೆಂದ್ರ ಸಿಎಂ ನೆರೆ ಸಂತ್ರಸ್ತರಿಗೆ ಪರಿಹಾರ ನೀಡ್ತಾರಾ ಯಡಿಯೂರಪ್ಪ? ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಉತ್ತರ ಕರ್ನಾಟಕದಲ್ಲಿ ನೆರೆ ಸಂತ್ರಸ್ತರು ನಮ್ಗಿನ್ನೂ ಪರಿಹಾರ ಸಿಕ್ಕಿಲ್ಲ ಅಂತ ಪರದಾಡ್ತಾ ಇದ್ದಾರೆ. ರಾಯಚೂರಿನಲ್ಲಿ ಹಾಲುಮತ ಉತ್ಸವಕ್ಕೆ ಭೇಟಿ ನೀಡಿದಂತ ಸಿಎಂ ಯಡಿಯೂರಪ್ಪನವರು ಹಾಲುಮತ ಜನಾಂಗಕ್ಕೆ ಏನಾರ ಮಾಡಬೇಕು ಅಂತ ನನಗೂ ಮನಸ್ಸಲ್ಲಿದೆ. ಆದ್ರೆ ಸ್ವಲ್ಪ ನನಗೆ ಸಮಯಾವಕಾಶ ಕೊಡಿ. ಕೇಂದ್ರ ಸರ್ಕಾರದಿಂದ ನೆರೆ ಪರಿಹಾರ ಹಣ ಸರಿಯಾಗಿ ಬಂದಿಲ್ಲ. ಆದ್ರಿಂದ ಹಣನೆಲ್ಲ ಒಗ್ಗೂಡಿಸಿ ನೆರೆ ಸಂತ್ರಸ್ತರಿಗೆ ಒಂದು ಬಾಳ್ ಕಟ್ಕೊಡೋ ಕಡೆ ಗಮನ ಕೊಡಬೇಕಾಗಿದೆ. ಈ ಸಮಸ್ಯೆಗಳೆಲ್ಲ ಕಳೆದ್ಮೇಲೆ ನಾನು ರಾಜ್ಯದ ಅಭಿವೃದ್ಧಿ ಕಡೆಗೆ, ನಿಮ್ಮ ಜನಾಂಗದ ಅಭಿವೃದ್ಧಿ ಕಡೆಗೆ ಗಮನ ಕೊಡ್ತೀನಿ ಅಂತ ಸಿಎಂ ಯಡಿಯೂರಪ್ಪನವರು ಆಶ್ವಾಸನೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ನೆರೆ ಪರಿಹಾರ ಅಂತ ಕೊಟ್ಟಿರೋದು 1800 ಕೋಟಿ, ಆದ್ರೆ ರಾಜ್ಯದಲ್ಲಿ 1,00,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಬಿಜೆಪಿ ಅವರು ಇಲ್ಲ, 35,000 ಕೋಟಿ ನಷ್ಟ ಆಗಿರೋದು ಅಷ್ಟೇ ಅಂತಾರೆ. ಸರಿ, ಬಿಜೆಪಿ ಅವ್ರ ಪ್ರಕಾರನೇ ಬಂದ್ರುವೆ ಇನ್ನು 33,200 ಕೋಟಿ ರೂಪಾಯಿಗಳನ್ನ ಸಿಎಂ ಯಡಿಯೂರಪ್ಪ ಅವರು ಹೊಂದಿಸಿ ನೆರೆ ಸಂತ್ರಸ್ತರಿಗೆ ಕೊಡಬೇಕಾಗಿದೆ. ಅವ್ರಿಗೆ ಪರಿಹಾರ ಕೊಡೋದು, ಮನೆ ಕಟ್ಕೊಳ್ಳೋದು, ಅವರ ಬಾಳನ ಪುನಶ್ಚೇತನ ಮಾಡೋದಕ್ಕೆ ಕಮ್ಮಿ ಅಂದ್ರೆ 30,000 ಕೋಟಿ ಅಂತೂ ಬೇಕೇ ಬೇಕು. ಉತ್ತರ ಕರ್ನಾಟಕದ ಭಾಗದ ಅಭಿವೃದ್ಧಿಗೆ 30,000 ಕೋಟಿ ರೂಪಾಯಿ ಎತ್ತಿಡಬೇಕು ಅಂದ್ರೆ ಹೇಗೆ ಪರದಾಡಿದ್ರುವೆ ರಾಜ್ಯ ಸರ್ಕಾರ ಇನ್ನು 3 ವರ್ಷಗಳ ಕಾಲ ತುಂಬಾ ಮಿತವ್ಯಯ ಮಾಡಿ ಹಣ ಉಳಿಸಬೇಕಾಗಿದೆ. ಅವಾಗಷ್ಟೇ ಉತ್ತರ ಕರ್ನಾಟಕದ ಭಾಗ ಒಂದು ನೆಲೆ ಅಂತ ಕಾಣುತ್ತೆ. ಇನ್ನು 3 ವರ್ಷಗಳ ಕಾಲ ಉತ್ತರ ಕರ್ನಾಟಕ ಭಾಗಕ್ಕೆ ಹಣ ಉಳಿಸೋದಾದ್ರೆ ಇಡೀ ಕರ್ನಾಟಕದ ಭಾಗದ ಕತೆ ಏನು? ಅಭಿವೃದ್ಧಿಯನ್ನ ಮಾತಿಲ್ಲ, ಇರೋದ್ರಲ್ಲಿ ತೆಳಗೆ ಒಳಗೆ ನಡೆಸ್ಕೊಂಡು ಹೋಗ್ಬೇಕಷ್ಟೇ ಅಂತ ಜನಗಳು ಹೇಳ್ತಿದ್ದಾರೆ. ಇಷ್ಟೆಲ್ಲಾ ತೊಂದರೆ ಆಗಕ್ಕೆ ಮುಖ್ಯ ಕಾರಣ ಅಂದ್ರೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರಬೇಕಾದಂತ ಪರಿಹಾರದ ಮೊತ್ತ ನ್ಯಾಯವಾಗಿ ಸಲ್ಲಿಸಿದ್ರೆ ನಮ್ಮ ರಾಜ್ಯಕ್ಕೆ ಇಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ ಅಂತ ಜನಗಳು ಮಾತಾಡ್ತಾ ಇದಾರೆ. ಸಿಕ್ಕ ಸಿಕ್ಕ ಕಡೆ ಸಿಎಂ ಯಡಿಯೂರಪ್ಪ ಅವರು ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸ್ತಾನೆ ಇದಾರೆ, ಅವರು ಅನ್ಕೊಂಡು ಕಾಲಹರಣ ಮಾಡ್ತಾನೆ ಇದಾರೆ. ಮೋದಿ ಹಾಗೂ ಅಮಿತ್ ಶಾ ಅವರ ವಿರುದ್ಧ ಗಟ್ಟಿಯಾಗಿ ನಿಂತ್ಕೊಂಡು ಕೇಳುವಂತ ಧೈರ್ಯ ಬಿಜೆಪಿನಲ್ಲಿ ಸದ್ಯಕ್ಕೆ ಯಾರಿಗೂ ಇಲ್ಲ. ಆದ್ರಿಂದಾನೆ ಇಷ್ಟೆಲ್ಲ ತೊಂದ್ರೆ ಅಂತ ವಿರೋಧ ಪಕ್ಷದವರು ಆರೋಪನ ಮಾಡ್ತಾನೆ ಇದಾರೆ. ಆದ್ರೆ ಈ ಆರೋಪಗಳಿಗೆಲ್ಲ ಕಿವಿ ಕೊಡದೇನೆ ಬಿಜೆಪಿ ಅವರು ಸುಮ್ಮನಿದ್ದಾರೆ. ನಮ್ಮನ್ನ ಆಳುವಂತ ನಾಯಕರು ಸರಿ ಇಲ್ದಿದ್ರೆ ರಾಜ್ಯಕ್ಕೆ ಅಭಿವೃದ್ಧಿಯನ್ನ ಮಾತೇ ಇಲ್ಲ, ಎಷ್ಟೇ ವರ್ಷ ಆದ್ರೂ ಕಷ್ಟ ಪಡ್ತಾನೆ ಇರಬೇಕಾಗತ್ತೆ ಅಂತ ರಾಜ್ಯದ ಜನತೆ ಹೇಳ್ತಾ ಇದಾರೆ. ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನೋಡ್ತಾ ಇರಿ ಫೈರಿಂಗ್ ನ್ಯೂಸ್, ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ರಾಜ್ಯದ ಅಭಿವೃದ್ಧಿ ಸದ್ಯಕ್ಕೆ ಸಾಧ್ಯವಿಲ್ಲವೆಂದ್ರ ಸಿಎಂ ನೆರೆ ಸಂತ್ರಸ್ತರಿಗೆ ಪರಿಹಾರ ನೀಡ್ತಾರಾ ಯಡಿಯೂರಪ್ಪ?